morning students. Yes. Today topic my family. My family nan family alli yarella dare. Okay. Already we are learn. Now igagle kaltidivi. Yavadanna kaltidivi heli? Nam family alli yarella idare annadanna. How many members are there in our family? ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನ ನಾವೀಗಾಗಲೇ ಕಲ್ತಿದ್ದೀವಿ. ಹಾಗಿದ್ರೆ ಯಾರಿದ್ದಾರೆ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ? ಮದರ್, ಫಾದರ್, ಸಿಸ್ಟರ್, ಬ್ರದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅಂಕಲ್, ಆಂಟ್. ಹಾಗಿದ್ರೆ ಇವತ್ತು ನಾವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕೆಲವೊಂದು ಸಣ್ಣ ಪಾಯಿಂಟ್ಸ್ಗಳನ್ನ ಬರಿತಾ ಹೋಗೋಣ. ಏನು ಅಂತ ನೋಡ್ತಾ ಹೋಗೋಣವಾ? My father's name, my mother's name, I live with my family. ಹೀಗೆ ಸ್ಮಾಲ್ ಸೆಂಟೆನ್ಸ್ ಗಳನ್ನ ನಾವಿವತ್ತು ಹೇಳ್ತಾ ಹೇಳ್ತಾ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ನಾವು ಸೆಂಟೆನ್ಸ್ ಅನ್ನ ಬರೆಯುವಾಗ ಅಲ್ಲಿ ಸ್ಮಾಲ್ ವರ್ಡ್ಸ್ ಇರುತ್ತೆ ಅಲ್ವಾ? ಸಣ್ಣ ಸಣ್ಣ ಪದಗಳಿರುತ್ತೆ, ಆ ಸ್ಮಾಲ್ ವರ್ಡ್ಸ್ ಅಲ್ಲಿ ಇರುವಂತಹ ಲೆಟರ್ಸ್ ಗಳನ್ನ ಹೇಳ್ತಾ ಹೇಳ್ತಾ ಬರೆದಾಗ ಏನಾಗುತ್ತೆ, ಬೇಗ ನಿಮ್ಗೆ ಓದ್ಲಿಕ್ಕೆ ಬರುತ್ತೆ, ಓದ್ಲಿಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಎಸ್, ಓಕೆ. ಹಾಗಿದ್ರೆ ಬರೆಯೋಣ, ರೆಡಿ? ಎಸ್, ಫಸ್ಟ್ ಒನ್ ಈಸ್ ಐ ಎಲ್ ಐ ವಿ ಲಿವ್, ಐ ಲಿವ್, ಡಬ್ಲ್ಯೂ ಐ ಪಿ ಹೆಚ್ ವಿತ್, ಐ ಲಿವ್ ವಿತ್ my family, F A M I L Y, my family. ನಾನು ನನ್ನ ಕುಟುಂಬದವ್ರ ಜೊತೆ ವಾಸ ಮಾಡ್ತಾ ಇದ್ದೀನಿ. I live with my family. Yes. Second one. ನಮ್ಮ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ? ಫಾದರ್, ಮದರ್, ಸಿಸ್ಟರ್, ಬ್ರದರ್. ಎಸ್, ಮೈ ಎಂ ವೈ ಮೈ ಎಫ್ ಎ ಟಿ ಎಚ್ ಇ ಆರ್ ಎಸ್ ಫಾದರ್ಸ್. ನೋಡಿ, ನಾವಿಲ್ಲಿ ಹೇಳುವಾಗ ಕಾಮನ್ ಅಲ್ಲ ಮೈ ಫಾದರ್ ನೇಮ್, ಮೈ ಮದರ್ ನೇಮ್, ಆಹಾ ಆ ರೀತಿ ಹೇಳಬಾರ್ದು, ದಟ್ ಈಸ್ ರಾಂಗ್. ಅನ್ಸಂಗೆ ಮೈ ಫಾದರ್ಸ್ ನೇಮ್ ಈಸ್ ಫಾದರ್ಸ್ ಅಂತ ಹೇಳಬೇಕು, ನನ್ನ ತಂದೆಯವರ ಹೆಸರು. ಓಕೆ, ಮೈ ಫಾದರ್ಸ್ ನೇಮ್ ಈಸ್, ಮೈ ಫಾದರ್ಸ್ ನೇಮ್ ಈಸ್ ಬಸವರಾಜ್, ಬಿ ಎ ಎಸ್ ಎ ವಿ ಎ ಆರ್ ಎ ಜೆ ಬಸವರಾಜ್. ಮೈ ಫಾದರ್ಸ್ ನೇಮ್ ಈಸ್ ಬಸವರಾಜ್. ನೀವು ಬರೆಯುವಾಗ ನಿಮ್ಮ ಫಾದರ್ಸ್ ನೇಮ್ ಅನ್ನ ನೀವು ಬರಿತಾ ಹೋಗ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಥರ್ಡ್, ಎಂ ವೈ ಮೈ ಮದರ್ಸ್, ಎಂ ಓ ಟಿ ಹೆಚ್ ಇ ಆರ್ ಎಸ್. ಅವಾಗ್ಲೇ ಹೇಳಿದ್ವಲ್ವಾ, ಫಾದರ್ ಅಂತ ಹೇಳೋ ಹಾಗಿಲ್ಲ, ಇಲ್ಲೂ ಅಷ್ಟೇ ಮದರ್ ಅಂತ ಹೇಳಬಾರ್ದು, ಎಂ ಓ ಟಿ ಹೆಚ್ ಇ ಆರ್ ಮದರ್ ಅಂತ ಹೇಳಬಾರ್ದು, ಎಂ ಓ ಟಿ ಹೆಚ್ ಇ ಆರ್ ಎಸ್ ಮದರ್ಸ್. ಮೈ ಮದರ್ಸ್ ನೇಮ್ ಈಸ್ ವಿದ್ಯಾ, ವಿ ಐ ಡಿ ವೈ ಎ ವಿದ್ಯಾ. ಮೈ ಮದರ್ಸ್ ನೇಮ್ ಈಸ್ ವಿದ್ಯಾ. ನೆಕ್ಸ್ಟ್ ಫೋರ್ತ್ ಒನ್, ಐ ಹೆಚ್ ಎ ವಿ ಹ್ಯಾವ್, ಐ ಹ್ಯಾವ್ ಟೂ ಟಿ ಡಬ್ಲ್ಯೂ ಓ ಟೂ, ಐ ಹ್ಯಾವ್ ಟೂ ಬ್ರದರ್ಸ್, ಬಿ ಆರ್ ಓ ಟಿ ಹೆಚ್ ಇ ಆರ್ ಎಸ್ ಬ್ರದರ್ಸ್. ಐ ಹ್ಯಾವ್ ಟೂ ಬ್ರದರ್ಸ್, ನಾನು ಇಬ್ರು ಅಣ್ಣ ಅಥವಾ ತಮ್ಮನ್ನ ಹೊಂದಿದ್ದೀನಿ, ಅದಕ್ಕೆ ಇಲ್ಲಿ ಬ್ರದರ್ಸ್ ಟೂ.
ಅಲ್ವಾ ಒಂದಕ್ಕಿಂತ ಒಬ್ಬರಕ್ಕಿಂತ ಜಾಸ್ತಿ ಇದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಬ್ರದರ್ಸ್ 2 ಇರೋದಕ್ಕೆ ನಾನು ಇಲ್ಲಿ ಬ್ರದರ್ಸ್ ಅಂತ ಬರ್ತಿದ್ದೀನಿ ನನಗೆ ಒಬ್ಬರೇ ಅಣ್ಣ ಅಥವಾ ತಮ್ಮ ಇದ್ದಿದ್ರೆ ಐ ಹ್ಯಾವ್ ಒನ್ ಬ್ರದರ್ ಅಂತ ಬರ್ತಿದೆ ಎಸ್ ನೆಕ್ಸ್ಟ್ ಫಿಫ್ತ್ ಒನ್ ಐ P-A-R-E-N-T-S,
also L-I-V-A, live, W-I-T-H, with us. Okay. Y-M-Y-Y, G-R-A-N-D, grand, P-A-R-E-N-T-S, parents, A-L-S-O, also L-I-V-A, live, W-I-T-H, with U.S. us. ನೋಡ್ರಿ, ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಅಜ್ಜ ಅಜ್ಜಿ ಸಹ ನಮ್ ಜೊತೆಗೆ ವಾಸವಾಗಿದ್ದಾರೆ. ಅಜ್ಜ ಅಜ್ಜಿ ಅಂದ್ರೆ ಗ್ರ್ಯಾಂಡ್ ಮದರ್ ಅಂಡ್ ಗ್ರ್ಯಾಂಡ್ ಫಾದರ್ ಆಲ್ಸೋ ಲಿವ್ ವಿತ್ ಅಸ್. ಓಕೆ, ನಮ್ ಜೊತೆಗೆ ಅಪ್ಪ ಅಮ್ಮನ ಜೊತೆಯಲ್ಲಿ, ಅಣ್ಣ ಅಕ್ಕ ಅಥವಾ ತಂಗಿಯವರ ಜೊತೆಯಲ್ಲಿ, ಮತ್ತೆ ಯಾರಿದ್ದಾರೆ ಅಂತ ನಮ್ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ಸ್ ಆಲ್ಸೋ ಲಿವ್ ವಿತ್ ಅಸ್. ಓಕೆ, ಹಾಗಿದ್ರೆ ಈಗ ನಮ್ ಫ್ಯಾಮಿಲಿಯಲ್ಲಿ ನಾವು ಯಾರೆಲ್ಲ ಇದೀವಿ ಅಂತ ಗೊತ್ತಾಗಿದೆ ಅಲ್ವಾ. ನೆಕ್ಸ್ಟ್ ನಾವು ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಹಾಗಿದ್ರೆ ಯಾರೆಲ್ಲ ಇದ್ದಾರೆ, ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಕ್ವಶನ್ ಆನ್ಸರ್ ಅಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.